ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಈಗ ಎಸ್ ಎಸ್ ಪಿ ಕಡೆಯಿಂದ ಫ್ರೀ ಶಿಪ್ ಕಾರ್ಡ್ ಕೂಡ ಬಂದಿದೆ. ನೀವು ಕೂಡ ಅದನ್ನು ಪಡ್ಕೋಬೋದು. ಹೇಗೆ ಪಡ್ಕೊಳ್ಳೋದು, ಏನು ತರಬೇಕು ಹೇಳ್ಕೊಡ್ತೀನಿ, ಮತ್ತು ಮುಂದೆ ನೋಡಿದ್ರೆ ನಿಮಗೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಏನೆಲ್ಲ ಬೆನಿಫಿಟ್ ಇದೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ವೀಡಿಯೋ ನೋಡಿದ್ರೆ ಬಿಡಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ನ ಮಾಡೋದ್ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ. ಈಗ ಫ್ರೀ ಶಿಪ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಸರ್ಟಿಫಿಕೇಟ್ ಕೂಡ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ವಿದ್ಯಾರ್ಥಿಗಳೇ, ನಿಮ್ಮ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಸ್ಟೇಟಸ್ ಸಿಗೋಬಿಟ್ಟಲ್ಲಿ ನಿಮಗೆ ಮೇಲ್ಗಡೆಯಲ್ಲಿ 3 ಡಾಟ್ ಲೈನ್ ಇದೆ ನೋಡಿ, ಆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಇಂಟರ್ಫೇಸಲ್ಲಿ ನೀವು ಈಸಿಯಾಗಿ ಫ್ರೀ ಶಿಪ್ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಕಾಣ್ತದೆ ನೋಡಿ, ಅಲ್ಲಿ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಬರ್ಬೋದು. ಇದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರೋಲ್ಲ, ಯಾಕಂದರೆ ಇನ್ನೂ ಅಪ್ಡೇಟ್ ಆಗಬೇಕು. ಎಲ್ಲೊಂದು ವಿದ್ಯಾರ್ಥಿಗಳಿಗೆ ಬರುತ್ತೆ. ಇದು ಪರ್ಟಿಕ್ಯುಲರ್ಲಿ ಇನ್ಕಮ್ ಕ್ಯಾಸ್ಟು ಡೀಟೇಲ್ ಮೇಲೆ ಇದು ಅವೈಲೇಬಲ್ ಇರೋದು. ಪ್ರೆಸೆಂಟ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿಗೆ ಮಾತ್ರ ಅಂತ ಇದ್ದಾರೆ, ಆದರೆ ಬೇರೆ ವಿದ್ಯಾರ್ಥಿಗಳು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ. ನಂತರ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಆಗುತ್ತೆ. ನಂತರ ಈ ಥರ ಜನ್ರೇಟ್ ಆಗುತ್ತೆ. ಮೇಲ್ಗಡೆ ಸಮಾಜ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಇದೆ. ಅಂದರೆ ನಿಮ್ಮದು ಫ್ರೀ ಶಿಪ್ ಕಾರ್ಡ್ ನಂಬರ್ ತೋರಿಸುತ್ತೆ, ಆಮೇಲೆ ನಿಮ್ಮ ಹೆಸರು ತೋರಿಸುತ್ತೆ, ನಿಮ್ಮ ಎಸ್ ಎಸ್ ಪಿ ಐ ಡಿ ತೋರಿಸುತ್ತೆ, ನಿಮ್ಮ ತಂದೆ ತಾಯಿ ಹೆಸರು ತೋರಿಸುತ್ತೆ, ಆಧಾರ್ ಕಾರ್ಡ್ ನಂಬರ್, ನಿಮ್ಮದು ಕ್ಯಾಸ್ಟ್ ಕ್ಯಾಟಗರಿ ಮತ್ತು ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡುತ್ತೆ. ನಿಮ್ಮದು ಫ್ಯಾಮಿಲಿ ಇನ್ಕಮ್ ಯಾವುದು, ನಿಮ್ಮದು ಸ್ಟೇಟ್ ಯಾವುದು, ನಿಮ್ಮದು ಅಡ್ರೆಸ್ ಯಾವುದು ಅಂತ ಹೇಳಿ ನಿಮಗೆ ಡೀಟೇಲ್ ಕೊಡುತ್ತೆ. ಜಸ್ಟ್ ಏನಾದ್ರು ಸಿಂಪಲ್ಲು ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಓಪನ್ ಮಾಡಿ, ನೀವು ಲಾಗಿನ್ ಆಗಿ 3 ಡಾಟ್ ಲೈನ್ ಕ್ಲಿಕ್ ಮಾಡಿ, ಅಲ್ಲಿ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ. ಸಿಂಪಲ್ ಸ್ಟೆಪ್, ಆ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಕಾರ್ಡ್ ಡೌನ್ಲೋಡ್ ಆಗುತ್ತೆ, ನಿಮ್ಮ ಅಕೌಂಟ್ ಮುಂದೆ ಕಾಣ್ತಿದೆ ನೋಡಿ, ಈ ಥರ ಇರುತ್ತೆ. ಇನ್ನೂ ಫುಲ್ ಉದ್ದ ಲಿಸ್ಟ್ ಇರುತ್ತೆ. ಆ ಲಿಸ್ಟಲ್ಲಿ ನಿಮಗೆ ಏನೇನು ಮ್ಯಾಂಡೇಟರಿ ಅಂದರೆ ಏನೇನು ಮ್ಯಾಂಡೇಟರಿ ಆಗಿದೆ ಅಂತ ತೋರಿಸುತ್ತೆ. ಇನ್ ಕೇಸ್ ನೀವು ಡೌನ್ಲೋಡ್ ಮಾಡಿದ್ರೆ ಕೂಡ ಅಲ್ಲೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದರೆ ಮಾತ್ರ ನಮಗೆ ಫ್ರೀ ಶಿಪ್ ಕಾರ್ಡ್ ಯೂಸ್ ಆಗುತ್ತೋ. ಬೇಜಾನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ, ಬೇಜಾನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದ್ದಾವೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.